ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ವೀಡಿಯೋದಲ್ಲಿ ಏನು ನೋಡೋಣ ಅಂದರೆ ಸೋಯಾ ಯಾವ ರೀತಿ ಫ್ರೈ ಮಾಡೋದೆಂಬುದಾಗಿ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದಿರೋ ಇರೋರಿಗೆ. ವೆಜ್ಜಲ್ಲೇ ಒಳ್ಳೆ ಟೇಸ್ಟ್, ನಾನ್ ವೆಜ್ ಟೇಸ್ಟ್ ತಿನ್ನಬೇಕು ಅನ್ನೋರಿಗೆ ಸೋಯಾ ತುಂಬ ಒಳ್ಳೆಯದು. ನಾನಿಲ್ಲಿ ಸೋಯಾನ ಬಿಸಿನೀರಲ್ಲಿ ಹಾಕ್ಕೊತ ಇದ್ದೀನಿ. ಸುಮಾರು ಒಂದು 100 ಗ್ರಾಮಾಗಷ್ಟು ಹಾಕ್ಕೊತ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ, ಯಾಕಂದರೆ ಸೋಯಾಗೆಲ್ಲ ಉಪ್ಪಿಡಿಲಿ ಅಂತ ಹಾಕ್ಕೊಂಬಿಟ್ಟು. ಒಂದು ಕುದಿ ಬಂದಿದ ತಕ್ಷಣ ನಾನಿಲ್ಲಿ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಚೆನ್ನಾಗಿ ಆರಲಿ, ಆರಿದಾದ್ಮೇಲೆ ಇದರಲ್ಲಿರುವಂತಹ ನೀರೆಲ್ಲ ಹಿಂಡ್ಕೊಂಬಿಡೋಣ. ಅದು ಆರೋಷ್ಟೊತ್ತಿಗೆ ನಾವೆಲ್ಲ ಅದು ರೆಡಿ ಮಾಡ್ಕೊಂಡಾಯಿತು, ಹಿಂಡ್ಕೊಂಡಿದ್ದಾಯಿತು. ಇವಾಗ ಏನು ಮಾಡೋಣ, ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಬಾಣಲಿಯಲ್ಲಿ ಇಲ್ಲಿ 4 ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗೇನು ಮಾಡೋಣ, ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಒಂದು 3 ಚಕ್ಕೆ ಹಾಕ್ಕೊತ ಇದ್ದೀನಿ. ಚಿಕ್ಕ ಚಿಕ್ಕದು ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಲವಂಗ ಹಾಕ್ಕೊಳ್ಳೋಣ. ನೋಡ್ರಿ, ಲವಂಗ ಹಾಕ್ಕೊತ ಇದ್ದೀನಿ. ಇದು ಫ್ಲೇವರ್ಗಷ್ಟೇ, ತುಂಬ ಚೆನ್ನಾಗಿರುತ್ತೆ. ಅದರಿಂದನೇ ನಾನು ಚಕ್ಕೆ ಲವಂಗ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿದ್ದಾದಮೇಲೆ ನಾನಿಲ್ಲಿ ಈರುಳ್ಳಿ, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ, ಅದಾಗ್ತಾ ಇದ್ದೀನಿ. ಈರುಳ್ಳಿ ಏನು ಮಾಡಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ನಾವು ಇದನ್ನು ಹುರಿಬೇಕು. ನೋಡ್ರಿ, ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಬ್ರೌನ್ ಕಲರ್ ಆಗೋ ತನಕ ನಿಧಾನವಾಗಿ ಹುರ್ಕೊಬೇಕು. ಬ್ರೌನ್ ಕಲರ್ ಬೇಗ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಅದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳೋಣ. ಪ್ಯೂರ್ ವೆಜಿಟೇರಿಯನ್ ಇರ್ತಾರಲ್ವಾ, ಅವ್ರಿಗಂತೂ ಸೋಯಾ ನಾನ್ ವೆಜ್ ಇದರಲ್ಲೇ ನೀವು ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ನನಗೆ ಇಲ್ಲಿ ಬ್ರೌನ್ ಕಲರ್ ಆಯಿತು. ಇವಾಗ ಏನು ಮಾಡೋಣ, ನಾನಿಲ್ಲಿ ಮಸಾಲೆ ಐಟಮ್ ಹಾಕ್ಕೊತ ಇದ್ದೀನಿ. ನಾನಿಲ್ಲಿ ಸ್ಪೈಸಸ್, ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಮಸಾಲೆ ಪೌಡ್ರ್ ಹಾಕ್ತಾ ಇದ್ದೀನಿ. ನಿಮಗೆ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಮಸಾಲೆ ಪುಡಿ ವೆಜ್ಜು ನಾನ್ ವೆಜ್ಗೂ ಎರಡು ನಾನು ಯೂಸ್ ಆಗೋ ಥರ ಮನೆಯಲ್ಲಿ ನಾನು ಮಸಾಲೆ ಪುಡಿ ರೆಡಿ ಮಾಡ್ಕೊತೀವಿ, ಮನೆಯಲ್ಲೇ ರೆಡಿ ಮಾಡ್ಕೊತೀವಿ. ಇದು ನಾವು ವೆಜ್ಗೂ ಇದೇ ಯೂಸ್ ಮಾಡ್ತೀವಿ, ನಾನ್ ವೆಜ್ಗೂ ಇದೇ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಇದು. ಅದು 2 ಸ್ಪೂನ್ ಮಸಾಲೆ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಒಂದು 1/2 ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ಕೊತ ಇದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಸೋಯಾಗೂ ಉಪ್ಪು ಹಾಕ್ಕೊಂಡಿದ್ದೆ, ಈರುಳ್ಳಿ ಹುರಿಬೇಕಾದರೂ ಉಪ್ಪು ಹಾಕ್ಕೊಂಡಿದ್ದೆ. ಅದರಿಂದನೇ ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ, ಯಾಕಂದರೆ ನಾನು ಸೋಯಾಗೂ ಬೇಯಿಸಬೇಕು ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಈರುಳ್ಳಿ ಹುರಿಯೋಕ್ಕೂ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಅದರಿಂದನೇ ನಾವು ಮಸಾಲೆ ಐಟಮ್ ಹಾಕೋ ಟೈಮಲ್ಲಿ ಏನು ಮಾಡಬೇಕು, ನಾವು ಸ್ಟೌನ ಸಿಮ್ಮಲ್ಲಿ ಇಕ್ಕೊಂಡ್ಬಿಡಬೇಕು. ಸಣ್ಣ ಉರಿಯಲ್ಲಿ ನಾವು ಮಸಾಲೆ ಉರಿಯೋದ್ರಿಂದ ಅದು ಸೀದೋಗಲ್ಲ, ಸೀದೋಗ್ಬಿಟ್ರೆ ನಮಗೆ ಫುಲ್ಲು ನಮ್ಗೆ ಅಡುಗೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಉರಿದಿದ್ದಾದ್ಮೇಲೆ ನಾನಿಲ್ಲಿ 2 ಟೊಮೊಟೊನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನಾನು ರುಬ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೀನಿ. ನೀವಿಲ್ಲಾಂದರೆ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೊಬೋದು. ನಾವು ರುಬ್ಬ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದರಿಂದನೇ ನೋಡ್ರಿ, ಸ್ವಲ್ಪ ಅದು ಎಣ್ಣೆ ಹಸಿ ಸ್ಮೆಲ್ಲ ಎಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸೋಯಾನ ಬೇಯಿಸಿ ನೀರೆಲ್ಲ ಹಿಂಡಿ ಇಕ್ಕೊಂಡಿದ್ನಲ್ವಾ, ಅದು ಹಾಕ್ಕೊತ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲೇ ನಾವೇನು ಮಾಡಬೇಕು, ಇದನ್ನು ಹುರ್ಕೊತಾ ಇರಬೇಕು. ತುಂಬ ಒಂದು ಚುಕ್ಕ ಥರ ಬರುತ್ತಲ್ವ, ಆ ಥರ ಡ್ರೈ ಆಗಿಬಿಡಬೇಕು. ಫುಲ್ಲು ನೀರಿನಂಶ ಫುಲ್ಲು ಡ್ರೈ ಆಗೋ ತನಕ ನಾವೇನು ಮಾಡಬೇಕು, ಹುರ್ಕೊತಾನೇ ಇರಬೇಕು. ಒಂದು 15 ಸೆಕೆಂಡ್ ಈ ಥರ ನೋಡ್ಕೊಂಡು ನಾವು ಹುರ್ಕೊಬೇಕು. ಆವಾಗ ನಾವೇನು ಮಾಡಬೇಕು, ಮಸಾಲೆ ಎಲ್ಲ ಆ ಥರ ಡ್ರೈ ಆಗೋ ತನಕ ನಾವು ಹುರಿತೇವಲ್ವಾ, ಆ ಮಸಾಲೆ ಎಲ್ಲ ನಾವು ಸೋಯಾದಲ್ಲಿ ಇಳಿಬೇಕಂದ್ರೆ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಳೋದ್ರಿಂದ ಏನಾಗುತ್ತೆ, ಆ ನೀರಿನಂಶ ಇರೋದ್ರಿಂದ ಆ ಮಸಾಲೆ ಎಲ್ಲ ಹೋಗಿ ಸೋಯಾದಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಿಮಗೆ ಆ ಡ್ರೈ ಮಾಡ್ತಾ ರೋಸ್ಟ್ ಮಾಡ್ತಾ ಮಾಡ್ತಾ ನೀರಿನಂಶ ಫುಲ್ಲು ಡ್ರೈ ಆಗ್ತಾ ಇರುತ್ತಾ, ನಿಮಗೆ ಸೋಯಾ ತುಂಬ ಟೇಸ್ಟ್ ಬರುತ್ತೆ, ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಸಾಮಾನ್ಯವಾಗಿ ಸೋಯಾದಲ್ಲಿ ಉಪ್ಪು ಖಾರ ಹಿಡಿಯೋದು ಕಮ್ಮಿ, ಅದರಿಂದನೇ ನೀವು ಈ ಥರ ಮಾಡೋದ್ರಿಂದ ಸೋಯಾದಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡ್ರಿ, ನಾನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊತಾ ಇರ್ತೀನಿ. 1 ನಿಮಿಷ 1-2 ನಿಮಿಷ ಬಿಟ್ಟು ಬಿಟ್ಟು ಈ ಥರ ಹುರ್ಕೊತಾ ಇರೋಣ. ಈ ಥರ ಕಲಸೋದ್ರಿಂದ ಏನಾಗ್ತಾ ಇರುತ್ತೆ, ಫುಲ್ಲು ನೀರಿನಂಶ ಫುಲ್ಲು ಡ್ರೈ ಆಗಿಬಿಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು 1-2 ನಿಮಿಷ ಬಿಟ್ಟು ಬಿಟ್ಟು ಈ ಥರ ಕಲಿಸ್ತಾ ಇದ್ದರೆ ತಳ ಹಿಡಿಬಾರ್ದು, ತಳ ಹಿಡಿತಾರ ಹಿಡಿಯೋದೆ ಹಾಗೆ ನೋಡಿಕೊಂಡು ಈ ಥರ ಕಲಿಸ್ತಾ ಇರಬೇಕು. ನಾನಿಲ್ಲಿ ಲಾಸ್ಟಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಯಾಕಂದರೆ ನನಗೆ ಖಾರ ಬೇಕಾಗಿಲ್ಲ, ಹಸಿಮೆಣಸಿನ್ಕಾಯಿ ಖಾರ ಬೇಕಾಗಿಲ್ಲ, ಫ್ಲೇವರ್ ಮಾತ್ರ ಬೇಕಾಗಿತ್ತು. ಅದರಿಂದ ನಾನು ಹಸಿಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ.
ನೋಡ್ರಿ, ಚೆನ್ನಾಗಿ ಈ ಥರ ಹುರ್ಕೊಂಬಿಡೋಣ. ಕಲಿಸ್ತಾನೆ ಇರಬೇಕು ಫುಲ್, ಅದು ಡ್ರೈ ಆಗೋ ತನಕ ನಾವು ಈ ಥರ ಕಲಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಮಾಡಬೇಕು, ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಕ್ಬಿಟ್ರೆ ನೀರು ಫುಲ್ ಡ್ರೈ ಆಗಿಬಿಡುತ್ತೆ ಮತ್ತು ಮಸಾಲೆ ಹಿಡಿಯಲ್ಲ. ಅದರಿಂದ ಲೋ ಫ್ಲೇಮಲ್ಲೇ ಒಂದು ಮೀಡಿಯಂ ಫ್ಲೇಮಲ್ಲಾದರೂ ಇಕ್ಕೊಂಡು ಈ ಥರ ನಾವು ಕಲಿಸ್ತಾ ಇದ್ದರೆ ನಮಗೆ ರುಚಿಕರ ಆದಂತಹ ಸೋಯಾ ಫ್ರೈ ತುಂಬ ರೆಡಿ ಆಯಿತು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಇದೊಂದು ಸತಿ ಟ್ರೈ ಮಾಡಿರಿ, ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.